ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ವಿಡಿಯೋ. ಸ್ಪೆಷಲ್ ಬ್ಯಾಗ್ ಒಳಗಡೆ ಸ್ಪೆಷಲ್ ಪಾಪ್ ಗುರು. ಏಯ್ ಏಯ್, ಬರ್ತ್ಡೇ ಆಗಿದೆ, ಮೊನ್ನೆ ಆಗಿದೆ. ಏಸ್, ನಾವಿವತ್ತು ವರ್ಲ್ಡ್ಸ್ ನ ಅತಿ ಚಿಕ್ಕ ಸ್ಮಾರ್ಟ್ LED ಪ್ರೊಜೆಕ್ಟರ್ ನ ಅನ್ಬಾಕ್ಸ್ ಮಾಡ್ಲಿ. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು, LED ಪ್ರೊಜೆಕ್ಟರ್ ಅಂತ ಇದೆ. ಸೊ ಈ ಸೈಡ್ಗೆ ಎಲ್ಲ ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ, ಎಸ್, ಒಂದು ಮಾಡೋಣಂತೆ. ಓಹೋ, ಕ್ರೇಜಿ. ಸೊ ಮೊಟ್ಟ ಮೊದಲು ನಿಮ್ಗೊಂದು ಸ್ಪೆಷಲ್ ರಿಮೋಟ್ ಕಂಟ್ರೋಲ್ ಕೊಟ್ಟರೆ ತುಂಬಾ ಚಿಕ್ಕದಾಗಿದೆ, ಹ್ಯಾಂಡಿ ಕೂಡ ಇದೆ. ಸೊ ಇಲ್ಲಿ ಬಟನ್ಸ್ ಗಳು, ಸ್ವಿಚ್ ಆನ್, ಕೀಸ್ ಎಲ್ಲ ನೋಡ್ತಾ ಇದ್ವಿ. ಪಕ್ಕ ಕಿಡಣ. ಇನ್ನು ಇದು ಮೇನ್ AC ಪೋರ್ಟ್, 24 ವ್ಯಾಟ್ ಇದೆ. ಇದನ್ನ ಬಿಟ್ರೆ ಇದು AV ಕನೆಕ್ಟರ್, ನೀವು ಇದನ್ನ TV ಒಂದಿಗೆ ಕೂಡ ಕನೆಕ್ಟ್ ಮಾಡಬಹುದು. ಮತ್ತೊಂದು ಉದ್ದನೆಯ ಯೂಸರ್ ಮ್ಯಾನುವಲ್, ಕಂಪಲ್ಸರಿ ನೀವು ಇದನ್ನ ಓದಿ. ಇನ್ನು ನಮ್ಮ ಮೇನ್ ಪ್ರೊಜೆಕ್ಟರ್, ಓ ಮೈ ಗಾಡ್, ಎಷ್ಟೊಂದು ಚಿಕ್ಕದಾಗಿದೆ. ನನ್ನ ಕೈಯಲ್ಲೇ ನೀವು ನೋಡ್ಕೋಬಹುದು. ಮೊದಲನೇದಾಗಿ ಇಲ್ಲಿ ಬಟನ್ಸ್ ಗಳು ನೋಡ್ಕೋಬಹುದು, ಆನ್ ಆಗಿ ಸೈಡ್ ಮತ್ತು ಓಕೆ ಬ್ಯಾಕ್ ಕೀ ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ ಗೆ ನಿಮ್ಗೆ ಇಲ್ಲಿ DC ಇನ್ಪುಟ್ ಇದೆ, ಆನ್ ಆಫ್ ಮತ್ತು HDMI ಮತ್ತು USB ಇದೆ. ಸೊ ಇದರೊಂದಿಗೆ ಡೈರೆಕ್ಟ್ಲಿ ಪೆನ್ ಡ್ರೈವ್ ಕೂಡ ಹಾಕೋಬಹುದು. ಹಿಂದಿನ ಭಾಗ ಮೈಕ್ರೋ SD ಕಾರ್ಡ್, AV ಪೋರ್ಟ್ ಮತ್ತು ಮೈಕ್ರೋ USB ಪಿನ್ ಕೂಡ ಹಾಕೋಬಹುದು, ಮತ್ತು 3.5 mm ಜಾಕ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಇದರೊಂದಿಗೆ ಎಕ್ಸ್ಟ್ರಾ ಸೌಂಡ್ ಬಾಕ್ಸ್ ಗಳು ಮತ್ತು ಸೌಂಡ್ಸ್ ನ ಕೂಡ ಕನೆಕ್ಟ್ ಮಾಡಬಹುದು. ಇನ್ನು ಇದು ಏರ್ ಪಾಸ್, ಏರ್ ವೆಂಟಿಲೇಷನ್ ಗೆ ಕೊಟ್ಟಿದ್ದಾರೆ. ಇದರೊಳಗಡೆ ಫ್ಯಾನ್ ಕೂಡ ಇದೆ, ಮತ್ತು ಮುಂದಿನ ಭಾಗ ನೀವು ನೋಡ್ಕೋಬಹುದು, ಇಲ್ಲೊಂದು ಸ್ಪೀಕರ್ ಗ್ರಿಲ್ ಕೂಡ ನೋಡ್ತಿದ್ವಿ. ಸದ್ಯಕ್ಕೆ ನಾನು ಇದನ್ನ ಮೊದಲು ಟೆಸ್ಟ್ ಮಾಡಬೇಕು. ಸೊ ಇದರ ಆಡಿಯೋ ಕ್ವಾಲಿಟಿ, HDMI ಹೇಗೆ ಕನೆಕ್ಟ್ ಮಾಡೋದು, ಎಲ್ಲ ಸೆಟಪ್ ಮಾಡಿಬಿಟ್ಟು ನಿಮ್ಮೊಂದಿಗೆ ಸಿಗ್ತೀನಿ. ಎಸ್, ಮೊದಲನೇದಾಗಿ ಇದನ್ನ ಸೆಟಪ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕ್ಲೀನ್ ಆಗಿ ಸ್ಟ್ರೇಟ್ ಆಗಿ ಒಂದು ಒಳ್ಳೆ ಪಡದೇನ ಇಟ್ಕೊಳ್ಳಿ, ಅದ ಮೇಲೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ಹತ್ರ ಒಂದು ಮಿನಿ ಟ್ರಾಯ್ಪಾಡ್ ಇದೆ, ಇದನ್ನ ಸೆಟ್ ಮಾಡಕ್ಕೆ ಇಲ್ಲಿ ಆಪ್ಷನ್ ಇದೆ. ಎಸ್, ಇದು ಸೆಟಪ್ ಆಯ್ತು. ಇದನ್ನ ಈ ರೀತಿಯಾಗಿ ಸ್ವಲ್ಪ ನೀವು ಸ್ಟ್ರೇಟ್ ಆಂಗಲ್ ಇಟ್ಕೊಂಡ್ರೆ ಪಿಕ್ಚರ್ ಸೈಜ್ ಕೂಡ ಕರೆಕ್ಟ್ ಇರುತ್ತೆ. ಸೊ ಇಲ್ಲಿ ಹಿಂದಿನ ಸೈಡ್ ಮೆಮರಿ ಕಾರ್ಡ್ ಹಾಕೋಣ. ಇನ್ನು ಇದು ಪೆನ್ ಡ್ರೈವ್, ಇಲ್ಲಿ USB ಇದೆ, ಇದನ್ನ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ನಿಮ್ಮ ಲ್ಯಾಪ್ಟಾಪ್ಸ್ ನ ಕೂಡ HDMI ಇಂದ ಕನೆಕ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್, ಎಸ್, ಅಲ್ಲಿ ಪ್ಲಗ್ ಇನ್ ಮಾಡಿದೆ. ಇದು ನಮ್ಮ ಮೇನ್ HDMI ಕೇಬಲ್. ಓಕೆ, ಇನ್ನು ಇದು ಮೇನ್ ಪವರ್ ಕೇಬಲ್, ಇಲ್ಲಿ DC ಇನ್ ಅಂತ ಇದೆ. ಓಕೆ, ಲೈಟ್ ಆನ್ ಆಯ್ತು. ಸೊ ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಹೋ, ಫ್ಯಾನ್ ಸ್ಟಾರ್ಟ್ ಆಯ್ತು, ನಮ್ಮ ಪ್ರೊಜೆಕ್ಟರ್ ಕೂಡ ಸ್ಟಾರ್ಟ್ ಆಗೇ ಬಿಡ. ಹಾಗಾದ್ರೆ ತಡ ಯಾಕೆ, ಬನ್ನಿ ಮೊಟ್ಟ ಮೊದಲು ಪಿಕ್ಚರ್ ನೋಡೋಣ. ಏ, ಇಲ್ಲ, ಕಾಪಿರೈಟ್ ಬರತ್ತೆ. ಮೊದಲಾಗಿ ಸ್ಕ್ರೀನ್ ಕನೆಕ್ಟ್ ಆಗಿ ನೋಡ್ಕೋಬಹುದು, ಫ್ಯಾನ್ ಕೂಡ ಫುಲ್ ಜೋರಾಗಿ ಹೊಡ್ಕೋತಾ ಇದೆ. ಸೊ ಇಲ್ಲಿ ಮೂವಿ, ಮ್ಯೂಸಿಕ್, ಫೋಟೋ, ಟೆಕ್ಸ್ಟ್ ಎಲ್ಲ ಆಪ್ಷನ್ಸ್ ಗಳು ಸಿಗ್ತಾ ಇದೆ. ಸೊ ಮೊಟ್ಟ ಮೊದಲು ನಾನು ಇದ್ರಂತ ಆಡಿಯೋ ಕ್ವಾಲಿಟಿ ತೋರಿಸ್ತೀನಿ. ಓಕೆ, ಸೊ ಇದ್ರಿಗೆ USB ನಲ್ಲಿ ಹೋಗ್ತೀನಿ. ಸೊ ಇಲ್ಲಿ ಮ್ಯೂಸಿಕ್ಸ್ ಬೇಕಾದ್ರೆ ಮ್ಯೂಸಿಕ್ ಫೋಲ್ಡರ್ ಚೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಇದೆ. ಸೊ ಇಲ್ಲಿ ಆಡಿಯೋ ಲೈಬ್ರರಿ ಕೆಲವೊಂದು ಸಾಂಗ್ಸ್ ಗಳಿದೆ. ಓಕೆ, ಸೊ ಓಕೆ, ಎಸ್, ಇದರಲ್ಲಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ತುಂಬಾ ಲೋ ಇದೆ, ವ್ಯಾಲ್ಯೂಮ್ ಜಾಸ್ತಿ ಮಾಡ್ತೀನಿ. ಓಕೆ, ಕ್ರೇಜಿ ಕ್ವಾಲಿಟಿ ಸೌಂಡ್ ಇದೆ. ಟ್ರಸ್ಟ್ ಮೀ, ಇದರಂತ ಆಡಿಯೋ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಖರಾಬ್ ಆಗಿದೆ. ಬಟ್ ನಿಮ್ಗೆ ಒಂದು ಆಪ್ಷನ್ ಏನಪ್ಪಾ ಅಂತ ಅಂದ್ರೆ, ನೀವು ಇದರಲ್ಲಿ ಎಕ್ಸ್ಟರ್ನಲ್ ಸೌಂಡ್ಸ್ ಗಳನ್ನ ಕೂಡ ಜೋಡಿಸ್ಕೋಬಹುದಾಯ್ತಾ. ಸೊ ಇದರೊಂದಿಗೆ ಹೋಮ್ ಥಿಯೇಟರ್ ನಿಮ್ಗೆ ಜೋಡಿಸಕ್ ಆಗಲ್ಲ, ಬಟ್ ಎಕ್ಸ್ಟ್ರಾ ನೀವು ಒಂದು ಬೇರೆ ಸೌಂಡ್ ನ ಜೋಡಿಸ್ಕೋಬಹುದು. ಇನ್ನು ಇದರಿಂದ ವಿಡಿಯೋ ಕ್ವಾಲಿಟಿ ನೋಡ್ಬೇಕಾದ್ರೆ, ನೀವು ಮೂವಿನಲ್ಲಿ ಹೋಗ್ಬಿಟ್ಟು ನಿಮ್ಮ ಪೆನ್ ಡ್ರೈವ್ ಅಥವಾ ನೀವೇನು SD ಕಾರ್ಡ್ ಇಟ್ಕೊಂಡಿರ್ತೀರ, ಆ ವಿಡಿಯೋಸ್ ಗಳನ್ನ ಪೇ ಮಾಡೋಣ ಅಂತೆ. ಓಕೆ, ಇಲ್ಲೊಂದು ವಿಡಿಯೋ ಇದೆ. ಎಸ್, ನೀವು ಇಲ್ಲಿ ಕ್ವಾಲಿಟಿನ ನೋಡ್ಕೋಬಹುದು, ನಾಯ್ಸ್ ಜಾಸ್ತಿ ಇದೆ. ಬಟ್ ಇದು ಡಿಪೆಂಡ್ ಆನ್ ನೀವು ಯಾವ ರೀತಿ ಪಡೆದನ ಇಟ್ಕೊಂಡಿದ್ದೀರಾ, ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ರೆ, ಎಷ್ಟೊಂದು ಕತ್ತಲೆ ಇದೆ, ಇದು ಮಿಡಬೇಡ. ಸ್ವಲ್ಪ ನಾನು ಸೈಡ್ ಲೈಟ್ ಹಚ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಇಲ್ಲಿ ಲೈಕ್ ಬ್ರೈಟರ್ ಕಾಣಿಸ್ತಾ ಇದೆ, ಮತ್ತು ಕತ್ತಲೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಇದ್ರ ವಿಸಿಬಿಲಿಟಿ ಮತ್ತೆ ವ್ಯೂವಿಂಗ್ ಆಂಗಲ್ಸ್ ಗಳು ಚೆನ್ನಾಗಿದೆ ಆಯ್ತಾ. ಸೊ ಇದು 3,500 ರೂಪಾಯಿಗೆ ಇದ್ರಂತ ಕ್ವಾಲಿಟಿ ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಇಲ್ಲಿ ಎಕ್ಸ್ಟರ್ನಲ್ ನಾರ್ಮಲ್ ಸೌಂಡ್ ಅನ್ನು ಜೋಡಿಸ್ಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಪಡ್ಕೋಬಹುದು. ಬಟ್ ಇಲ್ಲಿ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಈ ಪ್ರೈಸ್ ರೇಂಜ್ ಅಲ್ಲಿ. ನಾನು ಕಮ್ಮಿ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಿಲ್ಲ, ಬಟ್ ನಾನು ಈ ಕ್ಲಾರಿಟಿ ಒಂದಿಗೆ ಹ್ಯಾಪಿ ಇದ್ದೀನಿ. ಸೊ ಮನೆಯಲ್ಲಿ ನೀವು ಆರಾಮಾಗಿ ಒಂದು 4-5 ಜನ ಫ್ರೆಂಡ್ಸ್ ಫ್ಯಾಮಿಲಿ ಒಂದಿಗೆ ಈ ಪ್ರೊಜೆಕ್ಟರ್ ನ ಎಂಜಾಯ್ ಮಾಡ್ಕೋಬಹುದು. ಇನ್ನು ಈ ವಿಡಿಯೋ ಏನ್ ನೋಡ್ತಿದ್ದೀರಾ, ಇದನ್ನ ನಾನು 1080p ನಲ್ಲಿ ಶೂಟ್ ಮಾಡಿದೀನಿ ಆಯ್ತಾ, ಮೊಬೈಲ್ ಅಲ್ಲಿ ಶೂಟ್ ಮಾಡಿರುವಂತ ವಿಡಿಯೋ ಇದೆ. ಸೊ ಇಲ್ಲಿ ಕೂಡ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಒಂದು ವಿಷಯ ತಲೆಯಲ್ಲಿ, ಇದ್ರಲ್ಲಿ ನಿಮ್ಗೆ ಯಾವುದೇ 4K ವಿಡಿಯೋ ಸಪೋರ್ಟ್ ಆಗಲ್ಲ, 4K ಸಪೋರ್ಟ್ ಆಗಲ್ಲ, ಬಟ್ 1080p ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿನ ನೋಡ್ಕೋಬಹುದು. 720p ನಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಸಿಗತ್ತೆ. ಇನ್ನು ಫೋಟೋ ಮೂಮೆಂಟ್ಸ್ ಗಳಾಗಿರಲಿ, ಸೊ ಮನೆಯಲ್ಲಿ ನೀವು ಲೈಕ್ TV ಒಂದಿಗೆ ಲೈಕ್ ನೀವೇನಾದ್ರೂ ಮ್ಯಾಚ್ ನೋಡಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಪೋರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದ್ರ ಥ್ರೂ ನಿಮ್ TV ಕೂಡ ನೀವು ಈ ಪ್ರೊಜೆಕ್ಟರ್ ಒಂದಿಗೆ ಎಂಜಾಯ್ ಮಾಡ್ಕೋಬಹುದು. TV ನಲ್ಲಿ ಸೌಂಡ್ ಬರುತ್ತೆ, ಪ್ರೊಜೆಕ್ಟರ್ ತನ್ನಿಂದ ತನ್ನ ಪ್ಲೇ ಆಗ್ತಾ ಇರತ್ತೆ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಪಡ್ಕೋಬಹುದು. ಮತ್ತೊಂದು ವಿಷಯ ಅಂದ್ರೆ, ಈ ಪ್ರೊಜೆಕ್ಟರ್ ನ ನೀವು ಪವರ್ ಬ್ಯಾಂಕ್ ಇಂದ ಕೂಡ ಕನೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 20,000 mAh ಪವರ್ ಬ್ಯಾಂಕ್ ಇದೆ. ಹಿಂದಿನ ಸೈಡ್ ಗೆ ಇನ್ 5 W ಕರೆಂಟ್ ತಗೊಳತ್ತೆ. ಸೊ ನಾರ್ಮಲಿ ನೀವು ಪವರ್ ಅಡಾಪ್ಟರ್ ಒಂದಿಗೆ ಅಥವಾ ಚಾರ್ಜಿಂಗ್ ಅಡಾಪ್ಟರ್ ಒಂದಿಗೆ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಎಸ್, ಇಲ್ಲಿ ಲೈಟ್ಸ್ ಆನ್ ಆಯ್ತು. ಸೊ ಇವಾಗ ನಾನು ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓ ಮೈ ಗಾಡ್,
ಕ್ರೇಜಿ. ಸೊ ಇದೀವಾಗ ಆನ್ ಆಗಿದೆ, ವೈಬ್ರೇಷನ್ ಸೌಂಡ್ ಕೂಡ ಬರ್ತಾ ಇದೆ. ಅವನ್ ನಾವು ಹೊರಗಡೆ ಹೋದಾಗ ಪಾರ್ಟೀಸ್ಗೆ ಮತ್ತೆ ಏನೋ ಮೂವಿ ನೋಡ್ಬೇಕಂತ ಮನಸ್ಸಾಯ್ತು ಅಂತಂದ್ರೆ ನಾವು ಎಲ್ಲಿ ಬೇಕಾದ್ರೂ ವೈಟ್ ಪಡೆದೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬಹುದು ಪಾರ್ಟಿನ. ಇನ್ನು ಫೋಕಲ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲೊಂದು ಬಟನ್ ಇದೆ ಆಯ್ತಾ. ಸೊ ಈ ರೀತಿಯಾಗಿ ನೀವು ಇದನ್ನ ಲೈವ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆಲ್ಲಿರುವಂತ ಫೋಕಸ್ ಮತ್ತು ಕ್ವಾಲಿಟಿನಲ್ಲಿ ಕೂಡ ತುಂಬಾ ಚೇಂಜಸ್ ಆಗ. ಕೊನೆಯದಾಗಿ ಈ ಪ್ರೊಜೆಕ್ಟರ್ ಬಗ್ಗೆ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ, ಆನೆಸ್ಟ್ಲಿ ಇದೊಂದು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್ ಅಂತ ಅನಿಸ್ತು. ಕಾರಣ 3,500 ರೂಪಾಯಿಗೆ ಪೋರ್ಟೇಬಲ್ ಗ್ಯಾಜೆಟ್ ಇದೆ, ನಾವು ಇದನ್ನ ಹೊರಗೆ ತಗೊಂಡು ಹೋಗ್ಬೋದು, ಪಾರ್ಟಿ ಫಂಕ್ಷನ್ಸ್ ಟಿವಿ ಕನೆಕ್ಟ್ ಮಾಡ್ಕೋಬಹುದು. ಇಷ್ಟರಲ್ಲಿ ಸೌಂಡ್ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ನೀವು ಬೇರೆ ಸೌಂಡ್ ನ ಕನೆಕ್ಟ್ ಕೂಡ ಮಾಡ್ಕೋಬಹುದು ಮತ್ತು 1080p ನಲ್ಲಿ ಇದರಲ್ಲಿ ವಿಡಿಯೋ ನೋಡ್ಕೋಬಹುದು. ಎವನ್ ಪವರ್ ಬ್ಯಾಂಕ್ ಮೇಲೆ ನಡೆಯುತ್ತೆ, ಪೋರ್ಟೇಬಲ್ ಇದೆ, ಅದ್ರಿಗೆ ತುಂಬಾ ಇಷ್ಟ ಆಯ್ತು. ಎಸ್, ಖಂಡಿತ ನೀವು ಇದನ್ನ ಪರ್ಚೇಸ್ ಮಾಡಬಹುದು 3,500 ರೂಪಾಯಿ. ಇದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೊಂದು ಜಬ್ರಾನ್ ಎಪಿಸೋಡ್ ಕೂಡ ಇದೆ, ಅದು ಕೂಡ ಸಾಕಾಗ್ತಾ ಇದೆ, ಅದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎಸ್, ನೀವು ಒಂದು ಮಿನಿ ಪ್ರೊಜೆಕ್ಟರ್ ಹುಡುಕ್ತಿದ್ದೀರಾ, ಇದೊಂದು ವ್ಯಾಲ್ಯೂ ಫಾರ್ ಮನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಲ್ಲ, ಬಟ್ ಒಂದು ಲೆವೆಲ್ಗೆ ನಿಮ್ಮನ್ನ ಖುಷಿ ಮಾಡುತ್ತೆ. ಎಸ್, ಇದನ್ನ ನೀವು ತಗೋಬಹುದು.